ನಿಮ್ಮ ಫೋನ್ನಲ್ಲಿ ಡಿಲೀಟ್ ಆದ ಫೋಟೋಗಳು ಮತ್ತು ವಿಡಿಯೋಸ್ಗಳನ್ನು ಹೇಗೆ ಮರಳಿ ಪಡೆಯಬಹುದು ಅನ್ನೋದು ನಾವು ನಿಮಗೆ ತಿಳಿಸ್ತೀವಿ. ಇದಕ್ಕಾಗಿ ನೀವು ಈ ಸುಲಭ ಟಿಪ್ಸ್ ಫಾಲೋ ಮಾಡಿ. ಟಚ್ ಸ್ಕ್ರೀನ್ ಫೋನ್ಗಳಲ್ಲಿ ಕೆಲವೊಮ್ಮೆ ಬರುವಂತಹ ಸಮಸ್ಯೆ ಅಂತಂದ್ರೆ, ನೀವು ಆಕಸ್ಮಿಕವಾಗಿ ಯಾವುದೋ ಟಚ್ ಮಾಡಿದ್ರೆ ಆಗ ಇನ್ಯಾವುದೋ ಫೈಲ್ ತೆರೆಯುತ್ತದೆ, ಇಲ್ಲದಿದ್ರೆ ಮುಖ್ಯವಾದ ಫೈಲ್ ಡಿಲೀಟ್ ಆಗಿಬಿಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಫೋನಿಂದ ಫೋಟೋಗಳು ಮತ್ತು ವಿಡಿಯೋಗಳು ಅಳಿಸಿದಾಗ ಸಮಸ್ಯೆ ಉಂಟಾಗುತ್ತದೆ. ಈಗ ಈ ಡೇಟಾವನ್ನು ಮರಳಿ ಪಡೆಯುವುದು ಹೇಗೆ ಎಂದು ಯೋಚಿಸುತ್ತೀರಿ? ಇದಕ್ಕೆ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. ನಿಮ್ಮ ಫೋನ್ನಲ್ಲಿ ಡಿಲೀಟ್ ಆದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಹೇಗೆ ಮರಳಿ ಪಡೆಯಬಹುದು ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಇದಕ್ಕಾಗಿ ನೀವು ಈ ಸುಲಭ ಹಂತಗಳನ್ನು ಅನುಸರಿಸಬೇಕು. ನಂತರ ನಿಮ್ಮ ಎಲ್ಲ ಫೋಟೋಗಳು ಮತ್ತು ವಿಡಿಯೋಗಳು ಪುನಃ ನಿಮಗೆ ಸಿಗುತ್ತದೆ. ಇದಕ್ಕಾಗಿ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಗೂಗಲ್ ಪ್ಲೇ ಸ್ಟೋರಿಂದ ಡಿಸ್ಕ್ ಡಿಗ್ಗರ್ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ನಂತರ ಈ ಅಪ್ಲಿಕೇಶನ್ ತೆರೆಯಿರಿ. ಇಲ್ಲಿ ನಿಮಗೆ ಎರಡು ಆಯ್ಕೆಗಳನ್ನು ತೋರಿಸಲಾಗುತ್ತೆ. ಅದರಲ್ಲಿ ಮೊದಲ ಆಯ್ಕೆಯು ಫೋಟೋ ಮತ್ತು ಎರಡನೇ ಆಯ್ಕೆಯಲ್ಲಿ ನೀವು ವಿಡಿಯೋ ಕಾಣುತ್ತೀರಿ. ಇಲ್ಲಿ ಎಲ್ಲ ಫೋಟೋಗಳು ಮತ್ತು ವಿಡಿಯೋಗಳನ್ನು ನಿಮ್ಮ ಡಿಸ್ಪ್ಲೇ ಮೇಲೆ ತೋರಿಸಲಾಗುತ್ತೆ. ಇದರಲ್ಲಿ ನೀವು ಕೆಲವು ದಿನಗಳ ಹಿಂದೆ ಡಿಲೀಟ್ ಮಾಡಿದ ಡೇಟಾವನ್ನು ಮಾತ್ರ ಮರಳಿ ಪಡೆಯಬಹುದು ಎಂಬುದನ್ನು ನೆನಪಿನಲ್ಲಿಡಿ. ನೀವು ವರ್ಷಗಳ ಹಿಂದೆ ಏನನ್ನಾದರೂ ಡಿಲೀಟ್ ಮಾಡಿದರೆ ಅದನ್ನು ರಿಕವರಿ ಮಾಡಲು ಸಾಧ್ಯವಿಲ್ಲ. ಈ ರೀತಿಯ ಫೋಟೋಗಳು ಮತ್ತು ವಿಡಿಯೋಗಳನ್ನು ಮರುಪಡೆಯಿರಿ. ಈ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರಲ್ಲಿ 3.5 ರೇಟಿಂಗನ್ನು ಪಡೆದುಕೊಂಡಿದೆ. ಇಲ್ಲಿಯವರೆಗೆ 100 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರು ಪ್ಲಾಟ್ಫಾರ್ಮಿಂದ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಈ ಅಪ್ಲಿಕೇಶನನ್ನು ಬಳಸಲು ಬಯಸಿದರೆ ಗೂಗಲ್ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡಬಹುದು. ಅಪ್ಲಿಕೇಶನ್ನ ವಿಮರ್ಶೆ ಮತ್ತು ರೇಟಿಂಗನ್ನು ಒಮ್ಮೆ ಪರಿಶೀಲಿಸಿ. ಈ ಅಪ್ಲಿಕೇಶನ್ ನಿಮ್ಮ ಒಟ್ಟಾರೆ ಫೋಟೋಗಳು ಮತ್ತು ವಿಡಿಯೋಗಳಿಗೆ ಆಕ್ಸೆಸ್ ಕೇಳುತ್ತದೆ. ನೀವು ಫೋನ್ ಸ್ಟೋರೇಜ್ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನೀವು ಇದನ್ನು ಸುಲಭವಾಗಿ ಸರಿಪಡಿಸಬಹುದು. ಇದಕ್ಕಾಗಿ ನೀವು ನಿಮ್ಮ ಫೋನ್ನ ಸೆಟ್ಟಿಂಗ್ಗಳಿಗೆ ಹೋಗಬೇಕು. ಇಲ್ಲಿ ಆಂಡ್ರಾಯ್ಡ್ ಬಳಕೆದಾರರು ಫ್ರೀ ಆಪ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ ನೀವು ಫೋನಲ್ಲಿ ಬಳಕೆಯಾಗದ ಅಪ್ಲಿಕೇಶನ್ ಮತ್ತು ಫೈಲ್ಗಳನ್ನು ಅಳಿಸಿ. ಇದು ದೀರ್ಘಕಾಲದವರೆಗೆ ಬಳಸದೇ ಇರುವ ಆ್ಯಪ್ಗಳನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಫೋನ್ನಲ್ಲಿ ಡಿಫಾಲ್ಟ್ ಆಗಿ ಬರುವ ಅನಗತ್ಯ ಅಪ್ಲಿಕೇಶನ್ಗಳನ್ನು ಸಹ ತೆಗೆದುಹಾಕಿ. ಇದನ್ನು ಮಾಡಿದ ನಂತರ ಫೋನ್ನ ಶೇಖರಣಾ ಆಯ್ಕೆಗೆ ಹೋಗಿ. ಇಲ್ಲಿ ಅನಗತ್ಯ ಫೈಲ್ಗಳು, ಹಾಡುಗಳು ಮತ್ತು ವಿವಿಧ ವಿಭಾಗಗಳಲ್ಲಿ ಕಂಡುಬರುವ ವಿಡಿಯೋಗಳಂತಹ ಡೇಟಾ ಅಳಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಫೋನ್ನಲ್ಲಿ ಸಾಕಷ್ಟು ಸ್ಟೋರೇಜ್ ಸಿಗುತ್ತದೆ. ಅನೇಕ ಬಾರಿ ದೀರ್ಘ ವಿಡಿಯೋಗಳು ಮತ್ತು ಫೋಟೋಗಳು ಫೋನ್ನಲ್ಲಿ ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತವೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.